ಎಂಬ ಅನಧಿಕೃತ ಶೆಡ್ ಇಂದು ನೆಲಸಮ. ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಗ್ರಾಮದ ಸರ್ವೆ 131 ರಲ್ಲಿ ಅಂದಾಜು 5 ಗುಂಟೆ ವಿಸ್ತೀರ್ಣದ ಚಿಕ್ಕ ಕೆರೆಯ ಜಾಗವನ್ನು ಕೆಲವು ವ್ಯಕ್ತಿಗಳು ಅಕ್ರಮ ಮಾಡಿಕೊಂಡು ಶೆಡ್ ನಿರ್ಮಿಸಿದ್ದಾರೆಂಬ ದೂರಿನನ್ವಯ ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯಲ್ಲಿರುವ ಈ ಕೆರೆಯ ಮಾಹಿತಿ ಮೇರೆಗೆ ಪರಿಶೀಲನೆ ನಡೆಸಿ ಇಲ್ಲಿ ಅನಧಿಕೃತ ಶೆಡ್ನಲ್ಲಿ ಮತಾಂತರ ಮಾಡುವ ಮೂಲಕ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿವೆ ಎಂಬ ದೂರಿನ ಮೇರೆಗೆ ಈಗಾಗಲೇ ಹಲವು ಬಾರಿ ಸಣ್ಣ ನೀರಾವರಿ ಕೆರೆಯಿಂದ ನೋಟಿಸ್ ನೀಡಿ ಮನವರಿಕೆ ಮಾಡಲಾಗಿತ್ತು ಎನ್ನಲಾಗಿದೆ. ಆದರೆ ಕೋರ್ಟ್ ಮೆಟ್ಟಿಲೇರಿ ಪ್ರಕರಣ ಉಚ್ಚ ನ್ಯಾಯಾಲಯದಲ್ಲಿ ಜಲಮೂಲ ಉಳಿಸುವ ನಿಟ್ಟಿನಲ್ಲಿ ಕೆರೆ ಸಂರಕ್ಷಣೆ ಮಾಡಬೇಕಾದ ಅನಿವಾರ್ಯವಾಗಿರುವುದರಿಂದ ಇಂದು ಅಧಿಕಾರಿಗಳ ಸಮ್ಮುಖದಲ್ಲಿ ಶೆಡ್ ತೆರವು ಕಾರ್ಯಾಚರಣೆ ನಡೆದಿದೆ. ಹೌದು, ಶನಿವಾರ ಮುಂಜಾನೆ ದಾವಸದ ಅಧಿಕಾರಿಗಳ ತಂಡ ನಾಯಕನಹಟ್ಟಿ ಹೊರವಲಯದ ಸಣ್ಣ ಕೆರೆಯಲ್ಲಿ ನಿರ್ಮಿಸಿದ ಅಕ್ರಮ ಶೆಡ್ ಅನ್ನು ತೆರವುಗೊಳಿಸಿ ಕೆರೆ ಸಂರಕ್ಷಣೆಗೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಕಳೆದ 10 ವರ್ಷಗಳಿಂದ ಕೆರೆ ಜಾಗ ಅನಧಿಕೃತ ಒತ್ತುವರಿ ಮಾಡಿಕೊಂಡು ಶೆಡ್ ನಿರ್ಮಿಸಿಕೊಂಡು ಕಾನೂನು ಬಾಹಿರವಾದ ಮತಾಂತರ ಮಾಡುವುದು ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಹಾಗೂ ಕೆರೆ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕಟ್ಟಡ ತೆರವುಗೊಳಿಸಲಾಗಿದೆ ಎನ್ನಲಾಗಿದೆ. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಜನರಘುಮೂರ್ತಿ, ಗುರುಬಸವರಾಜಯ್ಯ, ಕಾರ್ಯಪಾಲಕ ಅಭಿಯಂತರರು, ಸಣ್ಣ ನೀರಾವರಿ ಇಲಾಖೆ ಕೆರೆ ಸಂರಕ್ಷಣೆ ಅಭಿವೃದ್ಧಿ ಪ್ರಾಧಿಕಾರ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿ ಮಲ್ಲಿಕಾರ್ಜುನ್, ಸಿಪಿಐ ರಮಕಾಂತ್, ಪಿಎಸ್ಐ ಮಹೇಶ್ ಹೊಸಪೇಟೆ, ಮಾರುತಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೋಡಿ ಭೀಮರಾಯ್ ಮತ್ತಿತರರು ಇದ್ದರು. ಇನ್ನು ತಹಶೀಲ್ದಾರ್ ರಘುಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ, ಒತ್ತುವರಿದಾರ ರಮೇಶ್ ಇವರಿಗೆ ತಿಳುವಳಿಕೆ ನೋಟಿಸ್ ಸಾಕಷ್ಟು ಬಾರಿ ಜಾರಿ ಮಾಡಿದರೂ ಕೂಡ ಇವರು ಒತ್ತುವರಿ ತೆರವುಗೊಳಿಸಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಸಣ್ಣ ನೀರಾವರಿ ಇಲಾಖೆ ಶೆಡ್ ತೆರವಿಗೆ ಇಲ್ಲಿ ಅಕ್ರಮ ಮಾಡಿಕೊಂಡಿರುವವರಿಗೆ ಉಚ್ಚ ನ್ಯಾಯಾಲಯದ ಮೂಲಕ ಪ್ರಸ್ತಾಪಿಸಿದ ಈ ಶೆಡ್ ಅನ್ನು ತೆರವುಗೊಳಿಸುವಂತೆ ಆದೇಶ ನೀಡಿರುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಶೆಡ್ ತೆರವಿಗೆ ಮುಂದಾಗಿದ್ದೇವೆ ಎಂದರು. ಇನ್ನು ಗುರುಬಸವರಾಜಯ್ಯ, ಕಾರ್ಯಪಾಲಕ ಅಭಿಯಂತರರು, ಸಣ್ಣ ನೀರಾವರಿ ಇಲಾಖೆ ಇವರು ಅನಧಿಕೃತ ಶೆಡ್ ನಿರ್ಮಾಣ ಮಾಡಿದವರಿಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಮತ್ತು ಕೆರೆ ಸಂರಕ್ಷಣಾ ಪ್ರಾಧಿಕಾರವೂ ಕೂಡ ಅನಧಿಕೃತ ಕಟ್ಟಡ ತೆರವುಗೊಳಿಸಲು ಆದೇಶ ನೀಡಿದೆ. ಹೀಗೆ ಕೆರೆಯಲ್ಲಿ ಅತಿಕ್ರಮಣ ಮಾಡಿದ ಇವರಿಗೆ ಸಾಕಷ್ಟು ಬಾರಿ ಮನವಿ ನೀಡಿದ್ದೇವೆ, ಆದರೆ ಕಟ್ಟಡ ತೆರವು ಮಾಡಿರಲಿಲ್ಲ. ಆದ್ದರಿಂದ ಇಂದು ತಹಶೀಲ್ದಾರ್ ಸಮ್ಮುಖದಲ್ಲಿ ಕಟ್ಟಡ ತೆರವುಗೊಳಿಸಿದ್ದೇವೆ ಎಂದರು. 131ರಲ್ಲಿ ಅನಧಿಕೃತವಾಗಿ ಒಂದು ಶೆಡ್ ಅನ್ನು ನಿರ್ಮಿಸಿರುತ್ತಾರೆ. ಅನಧಿಕೃತವಾಗಿ ಶೆಡ್ ಅಂತಲೇ ಬಳಸಿರುತ್ತಾರೆ, ಶೆಡ್ ಅನ್ನು ನಿರ್ಮಿಸಿರುತ್ತಾರೆ. ನಾವು ಅವರಿಗೆ ಹಲವಾರು ಬಾರಿ ನೋಟಿಸು ಕೊಟ್ಟಿದ್ದೀವಿ, ಶೆಡ್ ಅನ್ನು ತೆರವುಗೊಳಿಸುತ್ತಿದ್ದೀವಿ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶದಂತೆ ಈಗಾಗಲೇ ಯಾವುದೇ ಕೆರೆಯಲ್ಲಿ ಅನಧಿಕೃತ ಕಟ್ಟಡಗಳನ್ನು ಯಾವುದೇ ಒಂದು ಇದು ಕೊಡದೆ ತೆರವುಗೊಳಿಸಲು ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. ರಮೇಶ್ ಅನ್ನೋ ಒಬ್ಬ ವ್ಯಕ್ತಿ ಅನಧಿಕೃತವಾಗಿ ಈ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿ ಈ ಶೆಡ್ಡಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಸ್ತಾರೆ ಅನ್ನೋದು ಒಂದು ಮಾಹಿತಿಯನ್ನು ಸಾರ್ವಜನಿಕರು ನನ್ನೊಟ್ಟಿಗೆ ರಾತ್ರಿ ಫೋನಲ್ಲಿ ಚರ್ಚೆ ಮಾಡಿಕೊಂಡು ಇದಕ್ಕಿಂತಲೂ ಪೂರ್ವದಲ್ಲಿ ಏನು ಈ ಒಂದು ಕೆರೆಯಲ್ಲಿ ಸುಮಾರು ಒಂದು 8 ಜನ ಒತ್ತುವರಿ ಮಾಡಿದ್ದಾರೆ. ಆ 8 ಜನದಲ್ಲಿ ಇವರು ಒಬ್ಬರು, ರಮೇಶ್ ಅನ್ನೋರು ಕೂಡ ಈ ಶೆಡ್ ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಹಿಂದೆ ನಮ್ಮ ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯಲ್ಲಿ ಪ್ರಸ್ತಾಪ ಆಗಿತ್ತು. ಸೊ ಈ 8 ಜನ ಒತ್ತುವರಿ ಏನು ಮಾಡಿದರೆ 7 ಜನ ಒತ್ತುವರಿ ಈಗಾಗಲೇ ತೆರವುಗೊಳಿಸಿದ್ದೀವಿ. ಇವುದು ಶೆಡ್ಡನ್ನು ಇವರು ತೆರವುಗೊಳಿಸಿ ಅಂತ ನೋಟಿಸ್ ಕೊಟ್ಟಾಗಿಯೂ ಕೂಡ ಶೆಡ್ಡನ್ನು ತೆರವುಗೊಳಿಸಿದಾಗೆ ಇವರು ಹಾಗೆಯೇ ಮುಂದುವರಿಸ್ಕೊಂಡು ಬಂದಿದ್ದಾರೆ. ತದನಂತರ ಇದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ, ಯಾವುದು ಸರ್ಕಾರಿ ಕೆರೆ ಇದೆ, ಸರ್ಕಾರಿ ಕೆರೆಯಲ್ಲಿ ಯಾವುದೇ ಪರ್ಮನೆಂಟ್ ಕನ್ಸ್ಟ್ರಕ್ಷನ್ಸ್ ಯಾರೂ ಮಾಡಂಗಿಲ್ಲ. ಇನ್ನಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.